everyone, welcome back to Sumana Vlogs in Kannada YouTube channel. So, madwe indin dinado vlog na nim jothe videos na share maadide. I hope nimge ishta agide anta ankondidini. Ishta agidre please share maadi and ivattu torso anta clip kuda video kuda nimge ishta agutte ankondidini. Madwe dinado, so next day do. Simple agi swalpa clip na nanu add maadidini. Aduku first hindin dina andre hase dina navu hasanalli ಒಂದು ನೆಕ್ಲೇಸ್ ನ ನಾನು ಪರ್ಚೇಸ್ ಮಾಡಿದೆ ಗೋಲ್ಡ್ ನೆಕ್ಲೇಸ್ ಅದು ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು ಜಾಯ್ ಲುಕಸ್ ಅಲ್ಲಿ ನಾನು ಬೈ ಮಾಡಿದ್ದು ಸೊ ನಿಮ್ ಜೊತೆ ತೋರಿಸ್ತೀನಿ ಅಂಡ್ ಮದ್ವೆನಲ್ಲೂ ಕೂಡ ನಾನು ವೇರ್ ಮಾಡಿದ್ದೆ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಲ್ಲ ಮತ್ತೆ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ನೀವೇನಾದ್ರೂ ನೆಕ್ಲೆಸ್ ಡಿಸೈನ್ ಏನಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಹೊಸ ತರ ಡಿಫ್ರೆಂಟ್ ಆಗಿ ಯೂಶಲಿ ನಾವೇನ್ ತಗೊಳ್ತೀವಿ ಆಲ್ಮೋಸ್ಟ್ ನನ್ನ ಹತ್ರ ಆಂಟಿಕ್ ಡಿಸೈನ್ ಅಲ್ಲಿ ಇದೆ ಮತ್ತೆ ನಾರ್ಮಲ್ ಆಗಿ ಮೂರ್ ಎಳೆ ಬರುತ್ತಲ್ಲ ಆ ತರದ್ರಲ್ಲೂ ಇದೆ ಆತರ ಒಡವೆಗಳಿಲ್ಲ ಇಲ್ಲ 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 ಅಂತ ಅನ್ಕೊಂಡು ತಕ್ಕ ಮಟ್ಟಿಗೆ ಒಡವೆಗಳನ್ನ ಅವಾಗವಾಗ ಬೈ ಮಾಡ್ತಾ ಇರ್ತೀನಿ ಬಿಕಾಸ್ ಇನ್ವೆಸ್ಟ್ ಅಂತ ಮಾಡಿದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಲ್ವಾ ಕಷ್ಟ ಕಾಲದಲ್ಲೂ ಆಗುತ್ತೆ ಮತ್ತೆ ಯಾವತ್ತಿದ್ರು ಅದರದ್ದು ರೈಟ್ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಸೊ ಕಡಿಮೆ ಅಂತೂ ಆಗೋದಿಲ್ಲ ಏನಾದ್ರೂ ಅಮೌಂಟ್ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಇರುವಂತಹದ್ದು ಅಂತ ಅಂದ್ರೆ ನಾನು ಏನ್ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಪಟ್ ಅಂತ ಗೋಲ್ಡ್ ನ ಪರ್ಚೇಸ್ ಮಾಡ್ಬಿಡ್ತೀವಿ ಇನ್ನು ಬೆಸ್ಟ್ ಅಂತ ಅಂದ್ರೆ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕಿಂತ ಐ ಮೀನ್ ನಾನು ಏನಕ್ಕೆ ಜುವೆಲರಿಗಳಿಂದ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಈಗ ಬರೀ ಗೋಲ್ಡ್ ಬಾಂಡ್ ಅಥವಾ ಬರೀ ಗೋಲ್ಡ್ ಏನದು ಬಿಸ್ಕೆಟ್ ಈ ತರ ಎಲ್ಲ ಬರುತ್ತೆ ಅಲ್ಲ ಸೊ ಈ ತರ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಹಾಗೆ ಇಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಬಿಡು ಮೇಕಿಂಗ್ ಚಾರ್ಜಸ್ ಅದು ಇದು ಅಂತ ಬಿದ್ರು ಪರವಾಗಿಲ್ಲ ಇನ್ನೇನ್ ಮಾಡೋದು ಅಟ್ ಲೀಸ್ಟ್ ತಗೊಂಡ್ಮೇಲೆ ನಾವು ಹಾಗೆ ಇಟ್ಬಿಟ್ಟು ನಾವು ಅದನ್ನ ಏನು ಅನುಭವಿಸ್ದಲ್ಲೇನೆ ಹೋಗ್ಬಿಟ್ರೆ ಸೊ ಹಾಗಾಗಿ ನಾನು ಯೂಶಲಿ ನಾವೇನಾದ್ರೂ ಸ್ವಲ್ಪ ಅಮೌಂಟ್ ಏನಾದ್ರೂ ನಂದು ಸೇವಿಂಗ್ಸ್ ಅಂತ ಆಗಿದ್ದ ತಕ್ಷಣ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಸೊ ಅದೇ ರೀತಿ ಈಗ ನಾನು ಇನ್ವೆಸ್ಟ್ ಮಾಡಿರೋದು ಯಾವ ನೆಕ್ಲೆಸ್ ಅಲ್ಲಿ ಅಂತ ತೋರಿಸ್ತೀನಿ ಸೊ ಅದಕ್ಕೂ ಮೊದಲು ಏನ್ ಮಾಡ್ಬೇಕು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬೇಕು ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ಬೇಕು ಅಂಡ್ ಎಲ್ಲಿ ನಾವು ಸೇವಿಂಗ್ಸ್ ಅನ್ನೋ ತರ ಮಾಡಬಹುದಪ್ಪ ಅಂತ ಅಂದ್ರೆ ನನ್ನ ಪ್ರಕಾರ ಗೋಲ್ಡ್ ಬೆಸ್ಟ್ ನಿಮಗೆ ಜುವೆಲರಿನ ತಗೊಂಡು ಹಾಕೋಬೇಕು ಹಾಗೆ ಗೋಲ್ಡ್ ಕೂಡ ಇದ್ದಂಗಿರುತ್ತೆ ಅನ್ನೋದಾದ್ರೆ ಸೊ ನೀವು ಗೋಲ್ಡ್ ಅನ್ನ ಬೈ ಮಾಡಬಹುದು ಇಲ್ಲಾಂದ್ರೆ ಗೋಲ್ಡ್ ಬಾಂಡ್ ಸಿಗುತ್ತೆ ಗೋಲ್ಡ್ ಬಿಸ್ಕೆಟ್ಸ್ ಗಳು ಸಿಗುತ್ತೆ ಕಾಯಿನ್ಸ್ ಸಿಗುತ್ತೆ ಆತರ ಮಾಡ್ಕೊಬಹುದು ಅದಾದ್ಮೇಲೆ ಮದ್ವೆ ಕ್ಲಿಪ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡಿ ಸೊ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಗೋಲ್ಡ್ ಇದೆ ಮಧ್ಯ ಸ್ಟೋನ್ ಆತರ ಏನು ಇಲ್ಲ ಆಮೇಲೆ ಇವಾಗೆಲ್ಲ ಏನ್ ಬರ್ತಾ ಇದೆ ಅಂದ್ರೆ ಈ ತರ ಚೈನ್ ಬರೋದ್ರ ಬದಲಿಗೆ ಟ್ಯಾಗ್ ಕೊಟ್ಬಿಡ್ತಾರೆ ದಾರದ್ದು ಸೊ ಆ ತರದನ್ನ ತಗೊಳ್ಳೋದಕ್ಕೆ ನೋಡಕ್ ಹೋಗ್ಬೇಡಿ ವಿತ್ ಚೈನ್ ಇರೋದು ಅಥವಾ ಚೈನ್ ಹಾಕಿಸ್ಕೊಳ್ಳೋದನ್ನ ತಗೊಳ್ಳಿ ಯಾಕೆ ಅಂತಂದ್ರೆ ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಲ್ಲ ಹೇಗಿದೆ ನನ್ನ ನೆಕ್ಲೆಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಆಕ್ಚುಲಿ ನನ್ಗೆ ಡಿಸೈನ್ ತುಂಬಾ ಇಷ್ಟ ಆಯ್ತು ತುಂಬಾ ಜನ ಹೇಳಿದ್ರು ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತ ಅಂದ್ಬಿಟ್ಟು ಅಂದ್ರೆ ಸಿಂಪ್ಲಿ ಸೂಪರ್ ಅನ್ನೋ ತರ ಮಧ್ಯ ಹಾರ್ಟ್ ಡಿಸೈನ್ ಇಲ್ಲೊಂದು 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 ಇದು ಆಕ್ಚುಲಿ ನಂದು ಹಾರ್ಟ್ ಇದು ನಂದು ಇದು ನಾದು ನಾವು ತ್ರೀ ಮೆಂಬರ್ಸ್ ಇದೀವಲ್ಲ ಸೊ ಮೂರು ಜನರ ಹಾರ್ಟ್ ನ ನಾನು ಒಬ್ಳೇ ನನ್ನ ಕುತ್ಕೆಲ್ಲಿ ಹಾಕೊಂಡಿರ್ತೀನಿ ಹೇಗೆ ಇದೆ ಹೇಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂಡ್ ಈ ಡಿಸೈನ್ಸ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನಾನು ವೇರ್ ಮಾಡಿರ್ತೀನಲ್ಲ ಅದನ್ನು ನೋಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಮಾಡಿಸ್ಕೋಬೇಕಂತ ಅಂದ್ರೆ ಬೇಕಾದ್ರೆ ನೀವು ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಕೊಬಹುದು ನಿಮ್ಗೆ ಡಿಸೈನ್ ನ ಮಾಡಿಕೊಡ್ತಾರೆ ಇವಾಗ ಚೌಟ್ರಿಗೆ ಹೋಗ್ಬೇಕು ರೆಡಿ ಆಗಿದ್ದೀವಿ ತಂಗಿ ಅವರೆಲ್ಲರನ್ನು ಬನ್ನಿ ಬನ್ನಿ ಅಂತ ಕರಿತಾ ಇದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿರಲ್ಲ ಕಮೆಂಟ್ಸ್ ಮಾಡ್ತಿರಲ್ಲ ಸೊ ನೆಕ್ಲೆಸ್ ನೋಡ್ಬೋದು ಡಿಸೈನ್ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ತುಂಬಾ ಇಷ್ಟ ಆಯಿತು ಸಿಂಪ್ಲಿ ಸೂಪರ್ ಅನ್ನೋ ಥರ ಮತ್ತೆ ನಾದೂ ಅಷ್ಟೇ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ನಂದೂ ಅಷ್ಟೇ ಆ್ಯಕ್ಚುಲಿ ನಂದಿಗೆ ಈ ಉಂಗುರ ಆಗಿರ್ಬೋದು ಬ್ರಾಸ್ಲೈಟ್ ಇದೆ ಏನೂ ಇಷ್ಟ ಆಗಲ್ಲ ಇಲ್ಲಿ ನನ್ನ ನೆಕ್ಲೆಸ್ನ ನೀವು ನೋಡ್ಬೋದು ಸ್ಟೋನ್ಸ್ ಏನೂ ಇಲ್ಲ ಸಿಂಪಲ್ ಆಗಿ ಡಿಸೈನ್ಸ್ ಏನಿದೆ ಫ್ಲವರ್ ಡಿಸೈನ್ಸ್ ಎಲ್ಲ ಅದು ಮಸ್ತ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನತ್ರ ಸೊ ನನಗೆ ಖುಷಿ ಆಯಿತು ನನಗೆ ಯಾವಾಗಲೂ ಸಿಂಪಲ್ ಆಗಿ ರೆಡಿ ಆಗೋದು ಅಂತ ಅಂದರೆ ಇಷ್ಟ ಆಗುತ್ತೆ ವೆರಿ ಕಂಫರ್ಟಬಲ್ ಅಂತ ಕೂಡ ಅನಿಸುತ್ತೆ ಈಗ ನನಗೆ ಚೌಟ್ರಿಗೆ ಹೋಗೋ ತನಕಲೂ ಟಿಫನ್ದು ಯೋಚನೆನೇ ಇರಲಿಲ್ಲ ಆಯಿತಾ ಅಲ್ಲಿ ಚೌಟ್ರಿಗೆ ಹೋಗಿದ ತಕ್ಷಣ ಅಯ್ಯೋ ಹಸಿವಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಹಸಿವಾಗ್ತಾ ಇದ್ದಿದ್ರಿಂದ ಇಡ್ಲಿ ಇತ್ತು ಕೇಸರಿಬಾತ್ ಮತ್ತು ವಡೆ ಇತ್ತು ತುಂಬ ಚೆನ್ನಾಗಿ ಅನಿಸ್ತು ಅಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ಹೋದ್ವಿ ಅಷ್ಟಾಗಿ ಯಾರು ಇನ್ನೂ ಬಂದಿರಲಿಲ್ಲ
ಮತ್ತು ಅಫಿಷಿಯಲ್ ಆಗಿ ಹುಡುಗಿ ಮನೆಯವರು ಹುಡುಗನ ಚೌಟ್ರಿಗೆ ಇನ್ವೈಟ್ ಮಾಡಬೇಕಲ್ಲ ಅಂದರೆ ಮುಹೂರ್ತದ ಟೈಮ್ಗೆ. ಸೊ ಆ ಥರ ಇತ್ತು. ಹೋಗಿ ನಿಂತ್ಕೊಂಡು ನಾವು ಹುಡುಗನ ಜೊತೆ ಹುಡುಗನ ಮನೆ ಕಡೆಯವರಾಗಿ ನಿಂತು ಕರ್ಕೊಂಡು ಆಮೇಲೆ ಶಾಸ್ತ್ರ ಅದು ಇದು ಸಿಂಪಲ್ ಸಿಂಪಲ್ ಕ್ಲಿಪ್ನ ಅಷ್ಟೇ ತೊಗೊಂಡಿದ್ದೀನಿ ನಾನು. ಆಯಿತು, ಮಾಂಗಲ್ಯ ಧಾರಣೆಯೂ ಕೂಡ ಆಯಿತು. ಅಫಿಷಿಯಲಿ ಹ್ಯಾಪಿ ಮ್ಯಾರೀಡ್ ಲೈಫ್. ಸೊ ಎಲ್ಲರೂ ಚೆನ್ನಾಗಿರಲಿ. ಹೊಸದಾಗೆಲ್ಲ ಯಾರ್ಯಾರು ಯಾರ್ಯಾರೆಲ್ಲ ಮದುವೆ ಆಗ್ತಾಯಿದ್ದೀರಾ ಎಲ್ಲರ ಲೈಫಲ್ಲೂ ಖುಷಿ ಹ್ಯಾಪಿನೆಸ್ ತುಂಬಾ ಇರಲಿ. ಮತ್ತು ಇನ್ನು ರಿಸೆಪ್ಷನ್ಸ್ ಅಂತ ಅಂದ್ಬಿಟ್ಟು ಮದುವೆ ಎಲ್ಲ ಆದಮೇಲೆ ನಿಲ್ಲಿಸಿರ್ತಾರೆ ಹಿಂದಿನ ದಿನ ಬರ್ದೆ ಹೋದವ್ರಿಗೆ ಅಂತ. ಸೊ ಅದು ಫೋಟೋಸ್ ಆಯಿತು. ಅದಾದಮೇಲೆ ಊಟ, ಪಾಯಸ ಮತ್ತಾಮೇಲೆ ಚಂಪಾಕಲಿ, ಒಂದೆರಡು ಮೂರು ಥರದ ಪಲ್ಯ ಮತ್ತು ಪುಲಾವು. ಊಟ ಅಂತೂ ತುಂಬ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಪಲಾವು ಅಷ್ಟು ತಿನ್ನೋಷ್ಟೊತ್ತಿಗೆ ಸಾಕನ್ನಿಸ್ತು. ತುಂಬ ಸಿಂಪ್ಲಿ ಸೂಪರ್ ಅನ್ನೋ ಥರ ಇತ್ತು ಊಟ, ಇಷ್ಟ ಆಯಿತು. ಸೊ ಹರಿಬಿರಿನಲ್ಲಿ ಹೊರಟಿದ್ದಾಯಿತು. ಆಯಿತಾ, ಹಿಂದಿನ ದಿನ ಮದುವೆ ಹಸೆ ಇದ್ದಾಗ ಹಿಂದಿನ ದಿನ ಬಂದ್ವಿ. ಅಂದರೆ ಸ್ಯಾಟರ್ಡೇ ಹಸೆ ಇತ್ತು, ಆವತ್ತು ಹೋದ್ವಿ. ಸಂಡೇ ಮಧ್ಯಾಹ್ನ ಮೂರುವರೆ ಹೊತ್ತಿಗೆಲ್ಲ ಹೊರಟುಬಿಟ್ವಿ. ನನಗೊಂಥರ ಈ ಸತಿ ಏನನ್ನಿಸ್ತು ಅಂದರೆ ಒಂದು ಮದುವೆ ಫಂಕ್ಷನ್ ಅಂತಂದರೆ ಆರಾಮಾಗಿ ಒಂದು ವಾರ ಇದ್ದು ನೀಟಾಗಿ ಈ ಥರ. ಅಣ್ಣನ ಮದುವೆ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಟೈಮ್ ಇತ್ತು. ಬಟ್ ಈ ಸಲ ಈ ಮದುವೆಗೆ ಅಷ್ಟು ಟೈಮು ಕೂಡ ಸಿಗಲಿಲ್ಲ. ಮತ್ತು ಹರಿಬಿರಿ ಅನ್ನೋ ಥರ ಆಯಿತು, ಯಾಕೆಂದರೆ ಅಪ್ಪಂಗೆ ಸರ್ಜರಿ ಆಗಿತ್ತಲ್ಲ. ಸೊ ಅವ್ರ ಮನೇಲಿದ್ದಾರಲ್ಲ ದರ್ಶನ್ ನನ್ನ ತಮ್ಮ, ಅವನು ಆಫೀಸ್ಗೆ ಸೋಮವಾರ ಹೋಗಲೇಬೇಕಿತ್ತು. ಯಾಕೆಂದರೆ ಅವ್ರಿಗೆ ಆಪ್ರೇಷನ್ ಆ ಟೈಮಲ್ಲಿ ಅವನು ರಜಾ ತೊಗೊಂಡಿದ್ದ, ಹಾಗಾಗಿ ಅವನಿಗೆ ರಜಾ ಇರಲಿಲ್ಲ. ಸೊ ಅದೆಷ್ಟೊತ್ತಾದರೂ ನಾವು ಬ್ಯಾಂಗ್ಳೂರ್ ರೀಚ್ ಆಗಲೇಬೇಕಿತ್ತು. ಹಾಗಾಗಿ ಅಲ್ಲಿ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಸರಿ ಅಂತ ಹೊರಟ್ವಿ. ಆದರೆ ಆನ್ ದ ವೇ ಟ್ರಾಫಿಕ್ ಅಂದರೆ ಎರಡಾಬಿರಿ ಟ್ರಾಫಿಕ್ಕು. ಅಂದರೆ ಸಂಡೇ ಅಲ್ಲ, ಸೊ ಬೆಂಗಳೂರು ಸಿಟಿಗೆ ವಾಪಸ್ ರಿಟರ್ನ್ ಆಗೋರು ತುಂಬ ಜನ ಇದ್ದರು, ತುಂಬ ವೆಹಿಕಲ್ಸ್ ಇತ್ತು. ನಂದುಗಂತೂ ಕಾರ್ ಡ್ರೈವಿಂಗ್ ಮಾಡೋ ಅಷ್ಟೊತ್ತಿಗೆ ಪಾಪ ತುಂಬ ಕಷ್ಟ ಅಂತ ಅನಿಸ್ಬಿಡ್ತು. ಮತ್ತು ಮಳೆ ಬೇರೆ ಬರೋಂಗಾಗಿತ್ತು, ತುಂಬ ಮೋಡ, ಮಳೆ, ರೋಡ್ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಒಬ್ಬರೇ. ಆಮೇಲೆ ನೆಲಮಂಗ್ಲದ ಹತ್ರ 1 ಅವರ್ ಟ್ರಾಫಿಕ್ ಇತ್ತು. ಆಯಿತಾ, ಸಂಡೇ ಮಾತ್ರ 5 ಗಂಟೆ ಒಳಗಡೆ ನೆಲಮಂಗ್ಲ ದಾಟ್ಕೊಂಡ್ಬಿಡಿ, ಇಲ್ಲ ಅಂತ ಅಂದ್ರಂತೂ ಸಾಕು ಸಾಕು ಅನಿಸುತ್ತೆ. ರೋಡ್ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಳೆ ಇತ್ತು. ಸೊ ಇದಿಷ್ಟು ಇವತ್ತಿನ ಒಂದು ಸಿಂಪಲ್ ಪುಟಾಣಿ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.